Hi, welcome back to my YouTube channel. I'm Gayichethu. So, we are ready. Time is 10 o'clock. First check-up. So, we are happy. We are happy. We are happy. We are husband and are ready. We are wait for almost. We are going to the hospital. ಇಸಲಿ ಫಸ್ಟ್ ಇಂದ ಅಲ್ಲೇ ತೋರಿಸೋಣ ಅಂತ ಯಾಕಂದರೆ ಫಸ್ಟ್ ಡೆಲಿವರಿನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ವಿ ನಾವು ಸೊ ಹಾಗಾಗಿ ಈ ಸಲ ಹಾಗೆಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಏನು ಅಂತ ಮುಂದೆ ತೋರಿಸ್ತೀನಿ ಆಲ್ಮೋಸ್ಟ್ ಹಳೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೋಗೋಣ ಹಸ್ಬೆಂಡ್ ವೇಟ್ ಮಾಡ್ತಾ ಇದ್ದಾರೆ ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಹೋಗಿ ಚೆಕಪ್ ಮಾಡಿಸ್ಬೇಕು ಏನೇನು ಹೇಳ್ತಾರೋ ಗೊತ್ತಿಲ್ಲ ಬಂದಿದ್ದೀವಿ ನೋಡೋಣ ಒಳಗೆ ಹೋಗಿ ಏನೇನು ಹೇಳ್ತಾರೆ ಅಂತ ನೋಡಬೇಕು ಸೊ ನಾವು ಬಂದಿರೋದು ಕೆ ಸಿ ಜನರಲ್ ಹಾಸ್ಪಿಟಲ್ ಮಲ್ಲೇಶ್ವರಂಗೆ ಸೊ ಬನ್ನಿ ಹೋಗೋಣ ನೋಡೋಣ ಒಳಗಡೆ ಇನ್ನೂ ಏನೇನು ಹೇಳ್ತಾರೆ ಅಂತ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ನೋಡಿಬಿಟ್ಟು ಮತ್ತೆ ಸಿಗ್ತೀನಿ ಫಸ್ಟ್ ಚೆಕಪ್ಪಲ್ಲೇ ನಮಗೆ ಓ ಪಿ ಡಿ ಚೀಟಿ ಮಾಡ್ಸ್ಕೊಂಬರೋಕ್ಕೆ ಹೇಳಿದ್ರು ಅದೆಲ್ಲ ಮಾಡ್ಸ್ಕೊಂಡು ಬಂದಮೇಲೆ ನಮ್ಮದು ಬಿ ಪಿ ವೆಯ್ಟು ಏನೇನಿದೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅವರು ಕನ್ಸಲ್ಟ್ ಮಾಡ್ತಾರೆ ಆ್ಯಂಡ್ ನಮಗೆ ಎಚ್ ಐ ವಿ ಟೆಸ್ಟ್ ಕೂಡ ಮಾಡ್ಸೋಕ್ಕೆ ಹೇಳಿದರು ನನಗೂ ಮಾಡ್ಸೋಕ್ಕೆ ಹೇಳಿದರು ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ಕೂಡ ಮಾಡ್ಸೋಕ್ಕೆ ಹೇಳಿದರು ಆ್ಯಂಡ್ ನಾವು ಮೇಲ್ಗಡೆ ಅದೇ ಸಪ್ರೇಟ್ ರೂಮ್ ಇರುತ್ತೆ ಆ್ಯಂಡ್ ಅಲ್ಲಿ ಹೋಗಿ ನಾವು ಬ್ಲಡ್ ಸ್ಯಾಂಪಲ್ ಎಲ್ಲ ಕೊಟ್ವಿ ಸಿಕ್ಕಾಪಟ್ಟೆ ಪೇನ್ ಆಯಿತು ನನಗಂತೂ ಬಟ್ ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಇದೆಲ್ಲ ಕಾಮನ್ನು ಬ್ಲಡ್ ಇಷ್ಟು ಬ್ಲಡ್ ತೊಗೊತಾರೆ ಬ್ಲಡ್ ಟೆಸ್ಟಿಗೆಲ್ಲ ಕೊಡಬೇಕು ಆ್ಯಂಡ್ ಅಲ್ಲಿಂದ ಕೊಟ್ಟು ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಸೊ ಚೆಕಪ್ ಎಲ್ಲ ಆಯಿತು ಎಚ್ ಐ ವಿ ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದ್ದಾರೆ ಹೋಗಿ ಬ್ಲಡ್ ಸ್ಯಾಂಪಲ್ ಕೊಟ್ಬಿಟ್ಟು ಬಂದಿದ್ದೀವಿ ಇವಾಗ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೇಳಿದ್ದಾರೆ ಸೊ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ ಸೊ ಬಂದ್ವಿ ಬೇಗ ಬೇಗ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲೇ ಆಲ್ರೆಡಿ 1 o'clock ಆಗಿದೆ ಇವಾಗ ಊಟದ ಟೈಮ್ ಬೇರೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ನೋಡೋಣ ಹೋಗಿ ಚೆಕ್ ಮಾಡಿಸ್ಬೇಕು ಇವಾಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದ್ದಾರೆ ಅದನ್ನು ಮಾಡಿಸ್ಕೊಂಡು ಆ್ಯಂಡ್ ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟಿದ್ದಾರೆ ಇಲ್ಲೇ ಕೊಡ್ತಾರೆ ಸೊ ಅದನ್ನೆಲ್ಲ ಈಸ್ಕೊಂಡು ಮನೆಗೆ ಹೋಗೋಣ ಫಸ್ಟ್ ಹೋಗಿ ಸ್ಕ್ಯಾನಿಂಗ್ ಮಾಡಿಸ ಬ್ಲಡ್ ಬರ್ತಿದ್ಯಾ ಮಧ್ಯಾಹ್ನ ಊಟ ಟೈಮಾಗಿರೋದ್ರಿಂದ ನಮಗೆ ಸ್ಕ್ಯಾನಿಂಗ್ ಅವರು ಸಿಕ್ಕಿಲ್ಲ ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡೋಕ್ಕೂ ಸಿಕ್ಕಿಲ್ಲ ಮತ್ತೆಲ್ಲ ಲಂಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಯಾಕಂದರೆ ಪಾಪನ ಬೇರೆ ಕರ್ಕೊಂಡು ಹೋಗಿದ್ವಿ ನಮ್ಮ ಹೊಟ್ಟೆ ಹಸು ಪರವಾಗಿಲ್ಲ ಬಟ್ ಪಾಪ ತಡ್ಕೊಳ್ಳಲ್ಲ ಸೊ ಹಾಗಾಗಿ ಹೋದ್ವಿ ಆ್ಯಂಡ್ 3 ಗಂಟೆವರೆಗೂ ವೆಯ್ಟ್ ಮಾಡಿದ್ಮೇಲೆ 3:30ಗೇನೋ ಬಂದರು ಬ್ಲಡ್ ಚೆಕಪ್ ಮಾಡೋರು ಆ್ಯಂಡ್ ಇವತ್ತು ನನಗೆ ಬ್ಲಡ್ಡು ಬರೀ ಯಾವ ಗ್ರೂಪು ಅಂತ ಚೆಕ್ ಮಾಡಿದ್ರು ಅಷ್ಟೇ ಬ್ಲಡ್ ಟೆಸ್ಟ್ ಎಲ್ಲ ಮಾಡಲೇ ಇಲ್ಲ ಟೈಮ್ ಆಗಿ ಹೋಗಿಬಿಟ್ಟಿದೆ ಮತ್ತೆ ನಾಳೆ ಬನ್ನಿ ಅಂತ ಹೇಳಿದ್ರು ಮತ್ತೆ ನಾಳೆ ಬರಬೇಕಾಗಿತ್ತು ಆ್ಯಂಡ್ ತುಂಬ ಕ್ಯೂ ಇತ್ತು ಹಸ್ಬೆಂಡು ಕೂಡ ಹೋಗಿ ಅಲ್ಲಿ ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟಿದ್ರಲ್ಲ ಅವರು ಒಂದು ಕಡೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದರು ಇಬ್ಬರು ಒಂದೇ ಹತ್ರ ನಿಂತ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಅವರು ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಂದು ನಾನು ಬ್ಲಡ್ ಗ್ರೂಪಿಂಗ್ ಎಲ್ಲ ಮಾಡಿಸ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ಸೊ ಇವಾಗ ಆಲ್ರೆಡಿ ಟೈಮ್ ಬಂದು 3:30 ಆಗಿದೆ ಬೆಳಗ್ಗೆಯಿಂದ ಆ ಚೆಕಪ್ಪು ಈ ಚೆಕಪ್ಪು ಅಂತಲೇ ಆಯಿತು ಎಚ್ ಐ ವಿ ಅಂತೆ ಬ್ಲಡ್ ಟೆಸ್ಟ್ ಅಂತೆ ಬ್ಲಡ್ ಗ್ರೂಪ್ ಅಂತೆ ಅದನ್ನೆಲ್ಲ ಮಾಡಿಸ್ತಾ ಕೇಳಿದರು ಎಲ್ಲ ಮಾಡಿಸಿದ್ವಿ ಬಟ್ ಸ್ಕ್ಯಾನಿಂಗ್ ಮಾಡ್ಸೋಕ್ಕಾಗಿಲ್ಲ ಮತ್ತು ಬ್ಲಡ್ ಟೆಸ್ಟು ಮಾಡ್ಸೋಕ್ಕಾಗಿಲ್ಲ ಎರಡಕ್ಕೂ ನಾಳೆ ಬರೋಕ್ಕೆ ಹೇಳಿದ್ದಾರೆ ಮತ್ತೆ ನಾಳೆ ವಾಪಸ್ ಬರಬೇಕು ಸೊ ಇವಾಗ ಸ್ಕ್ಯಾನಿಂಗ್ ನಾಳೆ ಬರ್ಕೊಟ್ಟಿದ್ದಾರೆ ನಾಳೆ ಮಾಡ್ತಾರಂತೆ ಆಲ್ರೆಡಿ ಟೈಮ್ ಆಗಿದೆ ಅಂತ ಕ್ಲೋಸ್ ಅಂತ ಹೇಳಿದ್ರು ಸೊ ನಾಳೆ ಮತ್ತೆ ಬಂದು ಮಾಡಿಸ್ಬೇಕು ಸದ್ಯಕ್ಕೆ ಇವಾಗ ಮನೆಗೆ ಹೋಗಬೇಕು ನೋಡೋಣ ಮಲ್ಲೇಶ್ವರಂ ಸ್ವಲ್ಪ ರೌಂಡ್ ಹಾಕ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗಬೇಕು ಅಷ್ಟೆ ಅಲ್ಲಿ ಇದ್ದಾರೆ ನಮ್ಮ ಹಸ್ಬೆಂಡ್ ನಮ್ಮ ಪಾಪು ನನ್ನ ಪಾಪನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬರೋದೆಲ್ಲ ತುಂಬ ಕಷ್ಟ ಅವನು ಸುಧಾರಿಸ್ಕೊಳ್ಳೋಕ್ಕೇನೇ ಸರಿ ಹೋಗ್ಬಿಡ್ತು ನಮಗೆ ಸೊ ಅಲ್ಲಿ ಮಾವಿನಕಾಯಿ ನೋಡಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ಮಾವಿನಕಾಯಿ ತಿನ್ನೋಣ ಅಂತ ತುಂಬ ದಿನ ಆಯಿತು ಮಾವಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಇವಾಗ ಹೋಗಿ ನೋಡೋಣ ₹150 ಅಂತೆ ಒಂದು ಏಯ್ ಸಿರ್ಮಾ ಏನೇ ಅದು ಬಾಂಬೆ ಮಿಠಾಯಿ ಅಲ್ಲೋಡ್ ಸಿರ್ಮಾ ಡಾಡ ಹೆಂಗ್ ತಿಂತಾ ಇದಾರೆ ಬೇ
ಬೇಬಿ ಇಲ್ಲಿ ನೋಡು ಚಿರು ಏನದು ಚಪಾತಿ ಮಾಡದ ನೀನ್ ಚಪಾತಿ ಮಾಡ್ತೀಯಾ ಸೂಪರ್ ಅಮ್ಮ ನೀನು ನಾಳೆನೂ ಹಾಸ್ಪಿಟ್ಲಿಗೆ ಬರೋಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಮತ್ತೆ ನಮ್ಮನೆಗೆ ಹೋಗಿ ನಾಳೆ ಹಾಸ್ಪಿಟ್ಲಿಗೆ ಹೋಗೋಕೆ ತುಂಬ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಹಸ್ಬೆಂಡು ಇವಾಗ ನನ್ನ ನಮ್ಮಮ್ಮ ಮನೇಲಿ ಬಿಟ್ಬಿಟ್ಟು ಹೋಗ್ತಾರೆ ಅಮ್ಮ ಮನೆಯಿಂದ ಹತ್ರ ಆಗುತ್ತೆ ನಾಳೆ ಜೊತೇಲಿ ಬರ್ತಾರೆ ಅಮ್ಮ ಎಲ್ಲ ತಮ್ಮ ಯಾರಾದರೂ ಬರ್ತಾರೆ ಸೊ ಹಾಗಾಗಿ ಅವ್ರ ಜೊತೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಇವಾಗ ಹಾಸ್ಪಿಟ್ಲಿಂದ ಮನೆಗೆ ನಮ್ಮಮ್ಮ ಮನೆಗೆ ಬಂದಿದ್ದೀನಿ ಹಸ್ಬೆಂಡ್ ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊ ಇದಿವಾಗ ಸದ್ಯಕ್ಕೆ ಅಮ್ಮ ಮನೆಗೆ ಬಂದಿದ್ದೀನಿ ನಾನು ಇವಾಗ ಬಂದು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಓಡಾಡಿ ಓಡಾಡಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ದೇವ್ರ ಮೆರವಣಿಗೆ ಬರ್ತಾ ಇದೆ ಇವಾಗ ಹೋಗಿ ನೋಡಬೇಕು ಸೊ ನೋಡಬೇಕು ರಿಸಲ್ಟ್ ನಾಳೆ ಏನಾಗುತ್ತೆ ಅಂತ ವೆಯ್ಟ್ ಮಾಡಬೇಕು ಫಿಂಗರ್ ಕ್ರಾಸ್ ಸ್ಕ್ಯಾನ್ ಮಾಡಿದ್ಮೇಲೇ ಗೊತ್ತಾಗೋದು ನಾಳೆವರೆಗೂ ವೆಯ್ಟ್ ಮಾಡಬೇಕು ಸೊ ಟೆನ್ಷನ್ ಆಗಿಬಿಟ್ಟಿದೆ ಅದು ಅದೇ ಮೈಂಡಲ್ಲಿ ಕೊರಿತಾ ಇದೆ ನೋಡೋಣ ಓ ಫಾರ್ ದಿ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೇದಾಗತ್ತೆ ಒಳ್ಳೇದಾಗಬೇಕು ದೇವ್ರ ಮೆರವಣಿಗೆ ಬಂದಿತ್ತು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು ಆ್ಯಂಡ್ ನನ್ನ ತಮ್ಮ ನೀನೇ ಮಾಡಿಸು ನೀನೇ ನಿನ್ನ ಕೈಯಲ್ಲೇ ಪೂಜೆ ಕೊಡು ಅಂತ ಹೇಳಿದ್ರು ನಾನು ಪೂಜೆ ಕೊಟ್ಬಿಟ್ಟು ಬೇಡ್ಕೊತ ಇದ್ದೆ ದೇವ್ರಿಗೆ ಏನೂ ಆಗಬಾರ್ದು ಒಳ್ಳೇದಾಗಲಿ ಆ್ಯಂಡ್ ನನಗೆ ಹೆಣ್ಮಗುನೇ ಹುಟ್ಟಲಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ ವಿಡಿಯೋದಲ್ಲಿ ನೀವೇ ನೋಡಿ ಅಲ್ಲಿರೋ ಬರೋ ಹೂವೆಲ್ಲ ಕೆಳಗೆ ಬಿದ್ದೋಯ್ತು ಅವರೆಲ್ಲ ಏನು ಬೇಡ್ಕೊಂಡಮ್ಮ ಎಲ್ಲ ಒಂದೇ ಸಲ ಇಷ್ಟೊಂದು ವರ ಕೊಡ್ತಾ ಇದ್ದಾರೆ ದೇವರು ಅಂತ ಅಂದರು ಅದು ಪವಾಡನೋ ಇಲ್ಲ ನಿಜನೋ ಸುಳ್ಳು ಅದೆಲ್ಲ ಗೊತ್ತಿಲ್ಲ ಬಟ್ ನನಗೆ ಅದು ಎಷ್ಟು ಶಕ್ತಿ ಅಂದರೆ ನಂಬಿಕೆ ಕೊಡ್ತು ಅಂದರೆ ಏನೂ ಆಗಿರಲ್ಲ ಅನ್ನೋದೇ ಆಗಿತ್ತು ಸೊ ಹಾಗೆ ಕೂಡ ಆಯಿತು ಸೊ ತುಂಬ ಖುಷಿ ಆಯಿತು ನನಗೆ ಹಾಯ್ ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ 2 ಡೇಸ್ ಹಾಸ್ಪಿಟ್ಲಲ್ಲೇ ಹಾಕೋಯ್ತು ಫಸ್ಟ್ ದಿನ ಓದ್ಬಿ ಎಂಟ್ರಿ ಎಲ್ಲ ಮಾಡಿಸಿ ಅವರು ಚೆಕಪ್ ಎಲ್ಲ ಮಾಡಿದ್ರು ಆ್ಯಂಡ್ HIV ಟೆಸ್ಟ್ ಬ್ಲಡ್ ಗ್ರೂಪು ಅದೆಲ್ಲ ಆ್ಯಂಡ್ ನೆಕ್ಸ್ಟ್ ಡೇ ನಮಗೆ ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಹೇಳಿದರು ಅದು ರಿಪೋರ್ಟ್ ಬರೋಕ್ಕೆ ಮತ್ತೆ ನೆಕ್ಸ್ಟ್ ಡೇನೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವು ಬೆಳಗ್ಗೆನೆ ಹೋದ್ವಿ ಆ್ಯಂಡ್ ಫೈನಲಿ ಎಲ್ಲ ಮಾಡಿಸ್ಕೊಂಡು ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ ಸ್ಕ್ಯಾನಿಂಗು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡಿಸಿದ್ದು ಅದನ್ನು ನಾರ್ಮಲ್ ಆಗಿದೆ ಇವಾಗ ಹಾರ್ಟ್ ಬೀಟ್ ಎಲ್ಲ ಬಂದಿದೆಯಂತೆ ಪಾಪುದು ಸೊ ತುಂಬ ಖುಷಿ ಆಯಿತು ಎಲ್ಲ ಮಾಡಿಸ್ಕೊಂಡು ನಾವು ಡೈರೆಕ್ಟ್ ಅಮ್ಮ ಮನೆಯಿಂದ ಇಲ್ಲಿಗೆ ಬಂದೆ ನಾನು ಇಲ್ಲಿಗೆ ಬಂದು ಫುಲ್ಲು ಸುಸ್ತು ವಾಮಿಟಿಂಗು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಬಟ್ ಟ್ಯಾಬ್ಲೆಟ್ ನುಂಗೋಕ್ಕೆ ಆಗ್ತಾ ಇಲ್ಲ ನನಗೆ ಅಷ್ಟು ವಾಮಿಟಿಂಗು ಹೊಟ್ಟೆಲಿ ಏನೂ ಸೇರ್ತಾ ಇಲ್ಲ ಸೊ ಫೈನಲಾಗಿ ಎಲ್ಲ ಚೆಕಪ್ ಎಲ್ಲ ಆಯಿತು ಸ್ಕ್ಯಾನಿಂಗು ಅದೇ ಹಾಸ್ಪಿಟ್ಲಲ್ಲೇ ಮಾಡ್ತಾರೆ ಬಟ್ ಅವತ್ತು ಡಾಕ್ಟ್ರು ಬಂದಿದ್ದಿಲ್ಲ ಅಂದ್ಬಿಟ್ಟು ನಾವು ಎಮರ್ಜೆನ್ಸಿ ತೋರಿಸ್ಬೇಕಾಗಿತ್ತು ರಿಪೋರ್ಟ್ ಅವರಿಗೆ ಸೊ ಹಾಗಾಗಿ ನಾನು ಔಟ್ಸೈಡೇ ಮಾಡಿಸ್ದೆ ಇದರಲ್ಲಿ ಏನು ಅಷ್ಟೊಂದು ಕ್ಲಿಯರ್ ಆಗಿ ಏನೂ ಇಲ್ಲ ನಮ್ಮ ಬೇಬಿ ಆ್ಯಂಡ್ ಹಾರ್ಟ್ ಬೀಟ್ ಬಂದಿರೋದು ಮಾತ್ರ ತೋರಿಸಿದ್ದಾರೆ ಆ್ಯಂಡ್ ಮಗು ಒಳಗಡೆ ಇದೆ ಅನ್ನೋದು ಮಾತ್ರ ಈ ರಿಪೋರ್ಟಲ್ಲಿ ಇದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಬಂದಮೇಲೆ ನೆಕ್ಸ್ಟ್ ಮಂತ್ ಇನ್ನೊಂದು ಸ್ಕ್ಯಾನ್ ಮಾಡೋಣ ಆವಾಗ ಕ್ಲಿಯರಾಗಿ ಗೊತ್ತಾಗತ್ತೆ ನಮಗೆ ಅಂತ ಹೇಳಿದ್ದಾರೆ ಆ್ಯಂಡ್ ಬೇರೆ ರಿಪೋರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ
ಸೊ ಇವಾಗ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಇವಾಗ ಅಟ್ ಪ್ರೆಸೆಂಟ್ ವೆಯ್ಟ್ ಬಂದು ನಾನು 55 kg ಇದ್ದೀನಿ. ನೋಡಬೇಕು ಹೇಗೆ ಗ್ರೋ ಆಗ್ತೀನಿ, ಜಾಸ್ತಿ ದಪ್ಪೆಲ್ಲ ಆಗಬಾರ್ದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಬ್ಲಡ್ ಗ್ರೂಪ್ ಬಂದು ಎ ಪಾಸಿಟಿವ್, ಮುಂಚೆನೇ ಗೊತ್ತಿತ್ತು, ಬಟ್ ಅವರಾದರೂ ಚೆಕ್ ಮಾಡ್ತಾರೆ. ಸೊ ಇಲ್ಲೆಲ್ಲ ಬರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಸದ್ಯಕ್ಕೆ 1 month ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದ್ದಾರೆ. ಅದು ಬಿಟ್ಟು ಎಕ್ಸ್ಟ್ರಾ ನನಗೆ ವಾಮಿಟಿಂಗ್ ತುಂಬ ಇದೆ, ಅಂದರೆ ಮಾರ್ನಿಂಗ್ ಸಿಕ್ನಿಂಗ್ ತುಂಬ ಇದೆ. ಸೊ ಹಾಗಾಗಿ ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಇವಾಗ ನಾವು ನಮ್ಮೂರಲ್ಲಿರೋ ಆಸ್ಪತ್ರೆಗೆ ತಾಯಿ ಕಾರ್ಡ್ ಇಸ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಆ್ಯಂಡ್ TT ಇಂಜೆಕ್ಷನ್ ಕೂಡ ಹಾಕಿಸ್ಕೋಬೇಕಂತೆ. ಸೊ ಹಾಕಿಸ್ಕೊಂಡು ಹೋಗಬೇಕು. ಹಸ್ಬೆಂಡಿಗೆ ಬೇರೆ ಟೈಮಾಗಿ ಹೋಗ್ಬಿಟ್ಟಿದೆ, ಸೊ ಬೇಗ ಹೋಗಿ ಹಾಕಿಸ್ಕೊಳ್ಳೋಣ, ಬನ್ನಿ. ಫಸ್ಟ್ ಪ್ರೆಗ್ನೆನ್ಸಿ ಆಲ್ಮೋಸ್ಟ್ ಚೆಕಪ್ ಎಲ್ಲ ಪ್ರತಿ ತಿಂಗಳು ನಾನು ಇಲ್ಲೇ ಮಾಡಿಸಿದ್ದು. ಆ್ಯಂಡ್ ನಾವು ಪ್ರತಿ ತಿಂಗಳು ಬಂದಾಗ್ಲೂ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಬಟ್ ರಿಪೋರ್ಟ್ ಏನಂದರೆ ತಾಯಿ ಕಾರ್ಡಲ್ಲಿ ಬರ್ಕೊಡ್ತಾರೆ ಅಷ್ಟೇ, ನಮಗೆ ಕಂಪ್ಯೂಟರ್ ಪ್ರಿಂಟೌಟಲ್ಲಿ ಆ ಥರದ್ದೆಲ್ಲ ಏನೂ ಕೊಡಲ್ಲ. ಆ್ಯಂಡ್ ಫೈನಲ್ ನನಗೆ ತಾಯಿ ಕಾರ್ಡ್ ಕೂಡ ಸಿಕ್ತು. ಆ್ಯಂಡ್ ಇಲ್ಲಿ ಬಂದ ಮೇಲೂ ಕೂಡ ನಮ್ಮ ಹಸ್ಬೆಂಡ್ಗೆ HIV ಟೆಸ್ಟು ಮತ್ತು ನನಗೆ ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟು ಪ್ರತಿಯೊಂದೂ ಮಾಡ್ತಾರೆ ಇಲ್ಲೂ. ಚಿಕ್ಕ ಹಾಸ್ಪಿಟಲು, ಗೌರ್ಮೆಂಟ್ ಹಾಸ್ಪಿಟಲ್ ಆದರೆ ಎಲ್ಲ ಫೆಸಿಲಿಟೀಸ್ ಕೂಡ ಇಲ್ಲೂ ಇದೆ, ಇಲ್ಲೂ ಮಾಡ್ತಾರೆ. ಯಾಕಂದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿ ಪೂರ್ತಿ ಇಲ್ಲೇ ತೋರಿಸಿದ್ದು, ಬಟ್ ಸೆಕೆಂಡು ರಿಸ್ಕ್ ಬೇಡ, ರಿಸ್ಕ್ ಬೇಡ ಅನ್ನೋದು ಒಂದು ಕಾರಣಕ್ಕೋಸ್ಕರ ಅಷ್ಟು ದೂರ ಹೋಗಿದ್ದು ಅಷ್ಟೇ. ಆ್ಯಂಡ್ ಫೈನಲಾಗಿ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ರಿಪೋರ್ಟ್ ಎಲ್ಲ ಬರ್ಸ್ಕೊಂಡು ಇವಾಗ TT ಇಂಜೆಕ್ಷನ್ ಹಾಕಿಸ್ಕೊತಾ ಇದ್ದೆ. ಇಷ್ಟು ಪೇನ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಪೇನ್ ಆಯಿತು, ನನಗಂತೂ ಅಳುನೇ ಬಂದುಬಿಡ್ತು ಅಷ್ಟು ಪೇನ್ ಆಯಿತು. ಬಿಕಾಸ್ ಇವಾಗ ನನಗೆ ಒಂದೇ ಡೋಸೇಜ್ ಹಾಕೋದು, ಯಾಕಂದರೆ ಫಸ್ಟು ಪ್ರೆಗ್ನೆನ್ಸಿ ಆಗಿ 3 years ಒಳಗಡೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ. ಸೊ ನೋಡಿದ್ರಲ್ಲ, ನಾವು ಇವಾಗ ನಮ್ಮೂರಲ್ಲಿರೋ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಎಂಟ್ರಿ ಮಾಡಿಸ್ಬೇಕು ನಾವು. ಸೊ ಎಂಟ್ರಿ ಮಾಡಿ ತಾಯಿ ಕಾರ್ಡೆಲ್ಲ ಇಸ್ಕೋಬೇಕಾಗಿತ್ತು. ನಾನು ಮುಂಚೆನೇ ಇಸ್ಕೊಂಡಿದ್ದಿಲ್ಲ, ಯಾಕಂದರೆ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬರೋಣ ಆಮೇಲೆ ಇಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೆ. ಸೊ ಅಲ್ಲಿ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದಮೇಲೆ ಇಲ್ಲಿ ಬಂದು ನೆನ್ನೆ ಹೋಗಿದ್ವಿ. TT ಇಂಜೆಕ್ಷನ್ ಹಾಕಿದ್ರು ಕೈ ಮೂವ್ ಮಾಡೋಕ್ಕೆ ಆಗ್ತಲ್ಲ, ಅಷ್ಟು ಪೇನ್ ಇದೆ. ಆ್ಯಂಡ್ ತಾಯಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಇದರಲ್ಲೂ ಎಂಟ್ರಿ ಮಾಡ್ತಾರೆ ಪ್ರತಿ ತಿಂಗಳೂ. ಇಲ್ಲಿನೂ ಎಂಟ್ರಿ ಮಾಡ್ತಾರೆ, ನಾನು ಅಲ್ಲಿ ಹೋಗಿ ಚೆಕಪ್ ಮಾಡಿಸಿದಾಗ ಅಲ್ಲಿನೂ ಎಂಟ್ರಿ ಮಾಡ್ತಾರೆ. ಸೊ ಫೈನಲಾಗಿ ಆಲ್ಮೋಸ್ಟ್ ಎಲ್ಲನೂ ಮುಗೀತು. ಆ್ಯಂಡ್ ಅಂಗನವಾಡಿಯಲ್ಲಿ ಇಲ್ಲಿ ಕೂಡ ನಾವು ರಿಜಿಸ್ಟರ್ ಮಾಡಿಸ್ಬೇಕು, ಅದು ಕೂಡ ಮಾಡಿಸಿದ್ದಾಯಿತು. ಗಂಟಲೆಲ್ಲ ನೋವ್ತಾ ಇದೆ ತುಂಬ. ಫಸ್ಟ್ ಪ್ರೆಗ್ನೆನ್ಸಿ ಇಷ್ಟೊಂದು ಟಫ್ ಆಗಿರಲಿಲ್ಲ, ಬಟ್ ಈ ಸಲ ಸಿಕ್ಕಾಪಟ್ಟೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಸ್ಟಾರ್ಟಿಂಗಲ್ಲೇ. ಸೊ ನೋಡೋಣ. ಸೊ ಇವಾಗ ಇಷ್ಟೇ ಇದ್ದಿದ್ದು, ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿಸಿದ್ದಾಯಿತು. ಇನ್ನು ನೆಕ್ಸ್ಟ್ ಮಂತ್ ಚೆಕಪ್ಗೆ ಹೋಗ್ಬೇಕಷ್ಟೇ. ಸೊ ನೋಡಿದ್ರಲ್ಲ, ಹಾಸ್ಪಿಟ್ಲು ಚೆಕಪ್ಪು ಮತ್ತು ನಮ್ಮೂರಲ್ಲಿ ನಾವೇನೆಲ್ಲ ಪ್ರೊಸೀಜರ್ ಇತ್ತು ಅಂತ. ಸೊ ಎಲ್ಲ ಫೈನಲಾಗಿ ಎಲ್ಲ ಮಾಡಿಸಿದ್ದಾಯಿತು. ಆ್ಯಂಡ್ ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.